ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ನರ್ ಇನ್ ಕನ್ನಡಾಗೆ ಸ್ವಾಗತ ಮನೆಯಲ್ಲಿ ಏನೇನು ತರಕಾರಿ ಇರುತ್ತೆ ಎಲ್ಲ ತರಕಾರಿಗಳನ್ನು ಸೇರಿಸಿ ಒಂದು ಅದ್ಭುತವಾಗಿರೋ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ ಇವಾಗ ಹೋಟೆಲಿಗೆ ಹೋದರೆ ಹೋಟೆಲಲ್ಲಿ ರೋಟಿ ಮತ್ತು ಕರಿ ಅಂತ ತೊಗೊತೀವಿ ಈಗ ಕರಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ತಿಂತೀವಿ ಇದು ಅದಕ್ಕಿಂತನೇ ತುಂಬ ರುಚಿಯಾಗಿರುತ್ತೆ ಇದನ್ನು ಈ ವಿಡಿಯೋ ನೀವು ಯಾರು ಮಿಸ್ ಮಾಡಿದೆ ಕಂಪ್ಲೀಟ್ ವೀಡಿಯೋ ನೋಡಿ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ನಾನು ಒಂದು ಹದಿನೈದು ಬಾದಾಮಿನ ನೆನ್ಸಿಟ್ಕೊಂಡಿದ್ದೀನಿ ನೆನ್ಸಿರೋದು ಅಂದರೆ ಇವಾಗ ನಾನು ತುಂಬ ಬಿಸಿ ನೀರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿದ್ದೀನಿ ಅಷ್ಟು ನಿಮಗೆ ನೆನೆಸಿದ್ರೆ ನೋಡಿ ಸಿಪ್ಪೆ ಎಲ್ಲ ಕ್ಲೀನಾಗಿ ಇದೇ ಥರ ಬಿಟ್ಕೊಂಡು ಬರುತ್ತೆ ತುಂಬ ಬಿಸಿ ನೀರಲ್ಲಿ ನೆನೆಸ್ಬೇಕು ಆವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಗೊಜ್ಜು ಮಾಡಲಿಕ್ಕೆ ನಿಮಗೆ ಇದೇ ನಿಮಗೆ ತುಂಬಾ ರುಚಿ ಕೊಡೋದು ನೋಡುತ್ತಾರೆ ನಾನು ಸಿಪ್ಪೆಯೆಲ್ಲ ತೆಗೆದು ಸಪ್ರೇಟು ತೆಗೆದಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇ ನೋಡಿ ಒಂದು ಪೀಸ್ ಅಷ್ಟೇ ನಾನು ಚಕ್ಕೆ ತುಂಬ ಹಾಕ್ಕೊಂಡಿಲ್ಲ ತುಂಬ ಮಸಾಲೆ ಇರಲ್ಲ ಇದು ತುಂಬ ಅಂದರೆ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಚಕ್ಕೆ ಒಂದು ಪೀಸು ಮತ್ತು ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಒಂದು 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 ಇಂಚಷ್ಟು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಫುಲ್ಲು ಗೆಡ್ಡೆ ಬರುತ್ತಲ್ವ ಅಷ್ಟನ್ನು ಸಿಪ್ಪೆ ತೆಗೆದು ಇಟ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ನೋಡಿ ನಾನು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನು ಸ್ವಲ್ಪ ನಾನು ಆಮೇಲೆ ಹೇಳ್ತೀನಿ ಒಗ್ಗರಣೆಗೆ ಹಾಕಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದನ್ನು ಇದು ನಾವು ರುಬ್ಕೋಬೇಕು ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನು ಇದನ್ನು ಇರೋದು ಸ್ವಲ್ಪ ನೋಡಿ ಸ್ವಲ್ಪ ನಾನು ತುಂಬ ಹೊತ್ತೇನು ಉರಿಯೋದು ಬೇಡ ಇದನ್ನು ಒಂದು ಒಂದೇ ನಿಮಿಷ ಸಾಕು ಈರುಳ್ಳಿ ಸ್ವಲ್ಪ ಉರಿ ಫ್ರೈ ಆಗ್ತಿದ್ದಂಗೆ ಒಂದು ಟೊಮೆಟೊ ಎರಡು ಟೊಮೆಟೊ ಹಾಕ್ಕೊಂಡಿರೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದು ಎರಡು ಟೊಮೆಟೊ ಹೆಚ್ಚುಬಿಟ್ಟು ಹಾಕೊಂಡಿದ್ದೀನಿ ಇದು ಅಷ್ಟೇ ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ನೋಡಿ ತುಂಬ ಹೊತ್ತೇನು ಹುರಿಬಾರ್ದು ಸ್ವಲ್ಪ ಅದು ಬಿಸಿ ಆಗಬೇಕಷ್ಟೆ ಅದಕ್ಕೆ ನೋಡಿ ನಾನು ಏನು ಬಾದಾಮಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಲ್ಲ ಅದು ಮತ್ತು ತೆಂಗಿನಕಾಯಿ ತುರಿ ನೀವು ಒಣಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಅದಿಲ್ಲ ಅಂದರೆ ನೀವು ಹಸಿ ತೆಂಗಿನಕಾಯಿ ತುರಿನೇ ನಾನೇನು ಜಾಸ್ತಿ ಹಾಕಿಲ್ಲ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಅಷ್ಟೇ ನೋಡಿ ಏನು ಸಿಂಪಲ್ ಮಸಾಲೆ ತುಂಬ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಡ ಇಷ್ಟೇ ನಾನು ಏನು ಹಾಕಿಲ್ಲ ನೋಡಿ ನೋಡಿದ್ರಲ್ವಾ ಒಂದು ನಾಲ್ಕು ಐಟಮ್ ಹಾಕಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ನೋಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಹಾಕೊಂಡೋದನ್ನು ನಾನು ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲೆಯಲ್ಲಿ ಒಂದು ಅರ್ಧ ಚಮಚದಷ್ಟು ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೆಣ್ಣೆ ಬೇಡ ಅಂದರೆ ಎಣ್ಣೆನೇ ಹಾಕೋಬೋದು ಈಗ ಗೊಜ್ಜು ಮಾಡ್ತೀವಲ್ವ ಇದಕ್ಕೆ ನಿಮಗೆ ಬೆಣ್ಣೆ ಹಾಕಿದ್ರೇ ಆ ರುಚಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕೊಂಡಿರೋದು ಇದಕ್ಕೆ ಅದು ಬೆಣ್ಣೆ ಹಾಕೊಂಡಿದ್ದೀನಲ್ವ ಅದಕ್ಕೆ ನೋಡಿ ಎರಡೇ ಎರಡು ನಾನು ಪಲವೆಲೆ ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ಇಟ್ಟಿದ್ನಲ್ವ ನಾನು ಈರುಳ್ಳಿ ಜಾಸ್ತಿ ಏನು ಹಾಕಿಲ್ಲ ನೋಡಿ ಒಂದು ಅರ್ಧ ಈರುಳ್ಳಿ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಮತ್ತು ತುಂಬ ಹೊತ್ತು ಬೇಯಿಸೋದು ಏನು ಬೇಡ ಈ ಸ್ವಲ್ಪ ಅದು ಒಂಚೂರು ಬಾಡಿಸ್ಬಿಟ್ಟು ಬೀನ್ಸ್ ಒಂದು ಕಪ್ಪಷ್ಟು ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಮತ್ತು ಕ್ಯಾರೆಟು ಕ್ಯಾರೆಟು ಒಂದು ಅರ್ಧ ಕಪ್ ಆದರೆ ಸಾಕಾಗುತ್ತೆ ಯಾಕೆಂದರೆ ತುಂಬ ಹಾಕಿದ್ರೆ ಅದು ಸ್ವೀಟ್ ಆಗುತ್ತಲ್ವ ಹಾಗಾಗಿ ಅರ್ಧ ಕಪ್ಪು ಕ್ಯಾರೆಟ್ ಸಾಕು ಮತ್ತು ಈ ಥರ ಗೊಜ್ಜು ಮಾಡ್ತೀವಲ್ವ ಇದನ್ನು ನಾವು ತುಂಬ ಹೊತ್ತು ಬೇಯಿಸೋದೇನು ಬೇಡ ಸ್ವಲ್ಪ ಅದು ನಮಗೆ ಬಾಯಿಗೆ ಸಿಗ್ತಾ ಇರಬೇಕು ಆವಾಗಲೇ ಅದು ತುಂಬ ರುಚಿಯಾಗಿರುತ್ತೆ ನೋಡಿ ಒಂದು ಆಲೂಗೆಡ್ಡೆನೇ ಹೆಚ್ಚಿಟ್ಕೊಂಡಿದ್ದೆ ಸಿಪ್ಪೆ ತೆಗೆದು ಇದನ್ನು ಹಾಕೊಂಡಿದ್ದೀನಿ ಇಷ್ಟೇ ನೋಡಿ ಮೂರನ್ನು ಸ್ವಲ್ಪ ಒಂದು ಲೈಟಾಗಿ ಅದು ಕಡಿಮೆ ಸಿ ಉರಿಯಲ್ಲಿಟ್ಟು ಒಂಚೂರು ಇದ್ದರೆ ಸಾಕು ಇದಕ್ಕೆ ನಾನು ಹಸಿ ಬಟಾಣಿ ಇದು ನೀವು ಒಣಗಿರೋ ಬಟಾಣಿ ಹಾಕಿದ್ರೆ ನೀವು ರಾತ್ರಿ ನೆನೆಸಿಟ್ಕೋಬೇಕಾಗತ್ತೆ ಹಾಗಾಗಿ ನೀವು ಹಸಿ ಬಟಾಣಿ ಇದ್ದರೆ ಅದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಸ್ವಲ್ಪ ಉಪ್ಪು ನಿಮಗೆ ಅದು ತರಕಾರಿ ಒಂದು ಎರಡು ನಿಮಿಷ ಬೇಯಬೇಕಷ್ಟೇ ತುಂಬ ಹೊತ್ತೇನು ಬೇಯಿಸಲ್ಲ ನಾನು ನೋಡಿ ಒಂದು ಎರಡೇ ನಿಮಿಷ ಸ್ವಲ್ಪ ಮೆತ್ತಗಾದರೆ ಸಾಕು ನಿಮಗೆ ಮ ಅಥವಾ ಬೇರೆ ತರಕಾರಿ ಇದ್ದರೆ ನೀವು ಅದನ್ನು ಸೇರಿಸ್ಕೋಬೋದು ನೋಡಿ ಇವಾಗ ಕ್ಯಾಪ್ಸಿಕಮು ಒಂದು ಅರ್ಧ ಕ್ಯಾಪ್ಸಿಕಮ್ ಅಷ್ಟು ನಾನು ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕಿದ್ದೀನಿ ನಿಮಗೆ ಇವಾಗ ಹೂಕೋಸು ಮತ್ತು ಬೇರೆ ಕ್ಯಾಬೇಜು ಏನು ಬೇರೆ ಏನು ಸಿಕ್ಕಿದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ನಾನು ಏನು ಇಟ್ಕೊಂಡಿದ್ದೀನಲ್ವ ಪೇಸ್ಟು ಅದು ಗಟ್ಟಿಗಿದೆ ನೋಡಿ ನಾನು ಜಾಸ್ತಿ ನೀರು ಹಾಕಲಿಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ನೀವು ಓಟಲಲ್ಲಿ ಏನು ತಿಂತೀರಲ್ವ ಅದಕ್ಕಿನ್ನ ರುಚಿ ಡಬಲ್ ಆಗಿರುತ್ತೆ ನಿಜವಾಗ್ಲೂ ನೀವು ಈ ಥರ ಮಾಡ್ಕೊಂಡು ತಿನ್ನಿ ನೀವು ಅದು ಅದು ಓಟಲಲ್ಲಿ ಇರೋ ರುಚಿನೇ ಬಿಡ್ತೀರ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರು ನೀವು ನೋಡಿಕೊಂಡು ಸ್ವಲ್ಪ ಗಟ್ಟಿ ಇತ್ತಲ್ವ ಗ ಅದು ನಾನು ರುಬ್ಬಿಟ್ಕೊಂಡಿದ್ನಲ್ವಾ ಮಸಾಲೆ ಅದು ಗಟ್ಟಿ ಇರೋದ್ರಿಂದ ಸ್ವಲ್ಪನೇ ನಾನು ಏನು ಹಾಕಿಲ್ಲ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಏನಾಗ್ತಾ ಇದ್ದೀನಿ ಇದು ತುಂಬಾ ಸ್ಪೆಷಲ್ಲು ಇದು ನಾನು ಮಾಮೂಲಿ ಬೇಕು ಅಂದರೆ ನೀವು ಮಾಮೂಲಿ ಹಾಲು ಇರುತ್ತಲ್ವ ಮನೇಲಿ ನೀವು ಹಾಲು ಕಾಯಿಸಿರೋ ಹಾಲನ್ನು ಹಾಕೋಬೋದು ಬಟ್ ನೀವು ಹಾಲು ಹಾಕೋದಕ್ಕಿಂತ ಈ ಥರ ಇದು ತೆಂಗಿನಕಾಯಿ ನಾನು ತೆಂಗಿನಕಾಯಿ ಹಾಲು ಹಾಕ್ತಾ ಇರೋದು ನೋಡಿ ತೆಂಗಿನಕಾಯಿ ನಾನು ಅದು ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ನಾನು ಇದೇ ತೆಂಗಿನಕಾಯಿ ಹಾಲು ಯೂಸ್ ಮಾಡಿಕೊಂಡು ನೀವು ಲಾಸ್ಟ್ ವೀಡಿಯೋ ಸರಿ ಹೋಗಿ ಚೆಕ್ ಮಾಡಿ ಒಂದು ಎರಡು ಮೂರು ನಾನು ರೆಸಿಪಿ ಮಾಡಿ ತೋರಿಸಿದ್ದೀನಿ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ನಿಮಗೆ ಎಷ್ಟು ಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನಿಮ್ಗೇನಾದರೂ ನೋಡಿ ಈ ಇವಾಗ ಹಾಕ್ಕೊಂತೀರಲ್ಲ ಈಗ ಹಾಕೊಂಡಾದ್ಮೇಲೆ ನಿಮಗೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಅದು ಮತ್ತೆ ಕುದ್ದ ಮೇಲೆ ನಿಮಗೆ ಇನ್ನೂ ತುಂಬ ಗಟ್ಟಿಯಾಗುತ್ತೆ ನೀರು ಬೇಕಾದರೆ ಆಮೇಲೆ ಲಾಸ್ಟಲ್ಲಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ಥರ ಕುದಿಬೇಕು ಕುದೀತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ನೋಡಿ ಇದು ನಾನು ಕಸೂರಿ ಮೆತಿ ಒಣ್ಗಿರೋದಿರುತ್ತಲ್ವ ಇದನ್ನು ಸ್ವಲ್ಪ ನೋಡಿ ಕೈಯಲ್ಲಿ ಈ ಥರ ಉಜ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಈ ಥರ ಇದ್ದರೆ ಹಾಕೊಳ್ಳಿ ಮನೇಲಿ ಇಲ್ಲ ಅಂದರೆ ತೊಂದರೆ ಇಲ್ಲ ಕೊತ್ತಂಬರಿ ಸೊಪ್ಪು ಇರುತ್ತಲ್ವ ಅದಿದ್ದರೆ ಅದನ್ನೇ ಹಾಕೊಳ್ಳಿ ನೋಡಿ ನಾನು ಖಾರಕ್ಕೆ ಇವಾಗ ಏನೂ ಹಾಕಿಲ್ಲ ಇಲ್ಲಿ ತನಕ ಅಲ್ವಾ ನಾನು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ಇವಾಗ ನಾನು ಇದು ನೋಡಿ ಇದು ಗೊಜ್ಜು ಇದು ರೆಡಿ ರೆಡಿಯಾಗಿರುತ್ತಲ್ವ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಮುಚ್ಚಿಡ್ತೀನಿ ಇವಾಗ ನೋಡಿ ಚಿಕ್ಕದು ಒಂದು ಬಾಂಡೇಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಚಮಚ ಒಂದು ಚಮಚನೋ ನಿಮ್ಗೆ ಎಷ್ಟು ಖಾರ ಬೇಕು ಜಾಸ್ತಿ ಖಾರ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ ನಿಮಗೆ ಕಾಡ ಖಾರ ಮೀಡಿಯಮ್ ಬೇಕು ಅಂದರೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಒಂದು ಚಮಚದಷ್ಟು ನಾನು ಅಚ್ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನಾನು ಹಾಕಿರೋದು ಇವಾಗ ನಾನು ಏನು ಖಾರ ಹಾಕಿದ್ದೀನಲ್ವ ಇದು ತುಂಬ ಲೈಟಾಗಿರುತ್ತೆ ತುಂಬ ಖಾರವೂ ಇರಲ್ಲ ಹಾಗಾಗಿ ನಾನು ಒಂದು ಚಮಚದಷ್ಟು ಅಚ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಆ ಎಣ್ಣೆ ಬಿಸಿ ಇರಬೇಕಾದ್ರೆ ಹಾಕಬೇಕು ಮತ್ತು ಅದು ಕೊಡುತ್ತೆ ನೀವು ತುಂಬ ಹೊತ್ತು ಅದನ್ನು ಹುರಿಬಾರ್ದು ತಕ್ಷಣ ಸ್ಟವ್ ಆಫ್ ಮಾಡಬೇಕು ನೋಡಿ ನಾನು ಏನು ಖಾರದ ಪುಡಿ ಕುದಿಸ್ಕೊಂಡಿದ್ನಲ್ಲೋ ಅದನ್ನು ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನೀವು ಬೇಕಂದರೆ ಕುದಿಸ್ಕೋಬೋದು ಬೇಡ ಅಂದರೆ ಏನೂ ತೊಂದರೆ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ ನೀವೇ ಒಂದು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸ್ತೀರಾ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಇದು ನಾನು ಮಾಡಿದ್ದೀನಲ್ಲ ಈ ತರಕಾರಿದು ಗೊಜ್ಜು ಇದು ನಿಮಗೆ ಚಪಾತಿಗೆ ರೊಟ್ಟಿಗೆ ದೋಸಕ್ಕೆ ಮತ್ತು ಇವನ್ ರೈಸ್ಗೂ ತಿನ್ಬೋದು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೀವು ಓಟಲಲ್ಲಿ ಏನು ತಿಂದಿರ್ತೀರ ಅದಕ್ಕಿಂತ ಇದು ರುಚಿ ಡಬಲ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್